ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಈ ಜನ್ಮ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ಸ್ವಯಂ ತಂದೆ ಈ ಸಮಯದಲ್ಲಿ ತಮ್ಮ ಸೇವೆ ಮಾಡುತ್ತಾರೆ ಲಕ್ಷ ಎಂಬ ಸೋಪಿನಿಂದ ತಾವು ಆತ್ಮರೂಪಿ ವಸ್ತ್ರವನ್ನು ಸ್ವಚ್ಛ ಮಾಡುತ್ತಾರೆ ಪ್ರಶ್ನೆ ಯಾರು ಅಲ್ಲಾಹನನ್ನ ಸೃಷ್ಟಿಯ ರಚಯಿತ ಎಂದು ಹೇಳುತ್ತಾರೆ ಅವರನ್ನು ಯಾವ ಪ್ರಶ್ನೆ ಕೇಳಬೇಕು ಉತ್ತರ ಅವರನ್ನು ಕೇಳಿ ಯಾವಾಗ ಅಲ್ಲಾರವರು ಸೃಷ್ಟಿಯನ್ನು ರಚಿಸಿದರೂ ರಚನೆಗಾಗಿ ಅವರಿಗೆ ಸ್ತ್ರೀ ಬೇಕು ಅಂದಾಗ ಅಲ್ಲಹನ ಸ್ತ್ರೀ ಯಾರು ಪರಮ ಎಂದು ಹೇಳುತ್ತೀರಾ ಅಂದಾಗ ಅವಶ್ಯವಾಗಿ ತಾಯಿಯೂ ಬೇಕು ಅಲ್ವಾ ತಾವು ಮಕ್ಕಳು ಈ ಗುಹ್ಯ ರಹಸ್ಯವನ್ನು ಚೆನ್ನಾಗಿ ಅರಿತುಕೊಂಡಿದ್ದೀರಾ ಅಲ್ಲ ಅಂದರೆ ಪರಮಾತ್ಮನ ಸ್ತ್ರೀ ಈ ಬ್ರಹ್ಮ ಬಾಬಾ ಆಗಿದ್ದಾರೆ ಈ ಬ್ರಹ್ಮ ಬಾಬರವರು ತಮ್ಮ ದೊಡ್ಡ ತಾಯಿಯಾಗಿದ್ದಾರೆ ಈ ಮಾತನ್ನು ಮನುಷ್ಯರು ಅರಿತುಕೊಳ್ಳುವುದಿಲ್ಲ ಗೀತೆ ಈ ಎಲ್ಲ ಆಟವನ್ನು ರಚಿಸಿದವರು ಯಾರು ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ಯಾವುದೇ ಮನುಷ್ಯರು ಈ ಗೀತೆಯ ಯಥಾರ್ಥ ಅರ್ಥವನ್ನು ತಿಳಿಯಲು ಸಾಧ್ಯವಿಲ್ಲ ನಾಟಕವನ್ನು ರಚಿಸುವವರೂ ಸಹ ತಿಳಿದುಕೊಂಡಿಲ್ಲ ಹೇಗೆ ಶಾಸ್ತ್ರಗಳನ್ನು ಮಾಡುತ್ತಾರೆಯೋ ಹಾಗೆ ಗೀತೆಗಳನ್ನು ರಚಿಸಿದ್ದಾರೆ ಏನನ್ನು ಅರಿತುಕೊಳ್ಳುವುದಿಲ್ಲ ತಾವು ವೇದಗಳಿಗಾಗಿ ಹೇಳುತ್ತೀರ ಇವು ಧರ್ಮಶಾಸ್ತ್ರಗಳಲ್ಲ ಶಾಸ್ತ್ರಗಳೆಂದು ಹೇಳುತ್ತಾರೆ ಆದರೆ ಧರ್ಮಶಾಸ್ತ್ರಗಳಲ್ಲ ಧರ್ಮಶಾಸ್ತ್ರಗಳಿಂದಲೂ ಸಹ ಏನಾದರೂ ಲಾಭವಾಗಬೇಕು ಧರ್ಮಶಾಸ್ತ್ರದ ಅರ್ಥವನ್ನು ಸಹ ಮನುಷ್ಯರು ತಿಳಿದುಕೊಂಡಿಲ್ಲ ಶಾಸ್ತ್ರ ಎಂದರೆ ಯಾವುದರಿಂದ ಯಾರ ಮೂಲಕವಾದರೂ ಧರ್ಮದ ಸ್ಥಾಪನೆಯಾಗುವುದು ಅಂದಾಗ ಕೇಳಬೇಕು ವೇದ ಉಪನಿಷತ್ತುಗಳು ಯಾವ ಧರ್ಮಶಾಸ್ತ್ರಗಳಾಗಿವೆ ಆ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಇದರಿಂದ ಅಂತೂ ಯಾವುದೇ ಧರ್ಮ ಸ್ಥಾಪನೆ ಆಗುವುದಿಲ್ಲ ಯಾವ ಯಾವ ಧರ್ಮಗಳಿದೆ ಎಂದು ತಿಳಿಸಲಾಗಿದೆ ಹೇಗೆ ವೃಕ್ಷದಲ್ಲಿ ಕಾಂಡ ಮುಖ್ಯವಾಗಿರುವುದು ಅದರಿಂದ ದೊಡ್ಡ ಕೊಂಬೆಗಳು ನಂತರ ಚಿಕ್ಕ ಚಿಕ್ಕ ರೆಂಬೆ ಕೊಂಬೆಗಳು ಬರುತ್ತವೆ ಅಂದಾಗ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಎಲ್ಲ ಶಾಸ್ತ್ರಗಳಿಗೂ ಶಿರೋಮಣಿಯಾಗಿರುವಂತಹದ್ದು ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಅದು ಕಾಂಡವಾಗಿದೆ ಅದರ ನಂತರ ಬಾಕಿ ಎಲ್ಲ ರಚನೆಯಾಯಿತು ಈ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ ಇವೆಲ್ಲವೂ ಸಹ ಕಲ್ಪವೃಕ್ಷದ ರೆಂಬೆಕೊಂಬೆಗಳಾಗಿವೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ಎಂದು ಗೀತೆಯಲ್ಲಿಯೂ ಕೂಡ ಬರೆಯಲ್ಪಟ್ಟಿದೆ ಅಂದಾಗ ಈ ವೃಕ್ಷದ ರಹಸ್ಯವೂ ಸಹ ಈಗ ಬುದ್ಧಿಯಲ್ಲಿ ಕುಳುತ್ತಿದೆ ಇದರ ಮುಖ್ಯ ಕಾಂಡ ಸನಾತನ ದೇವಿ ದೇವತಾ ಧರ್ಮವಾಗಿದೆ ಈ ವೃಕ್ಷವನ್ನು ಆಲದ ಮರಕ್ಕೆ ಹೋಲಿಸಲಾಗುವುದು ಅದು ಬಹಳ ದೊಡ್ಡದಾಗಿರುತ್ತದೆ ಯಾವಾಗ ವೃಕ್ಷ ಹಳೆಯದಾಗುವುದು ಆಗ ಅದರ ಕಾಂಡ ಮುಚ್ಚಿ ಹೋಗುತ್ತದೆ ಕೇವಲ ರೆಂಬೆ ಕೊಂಬೆಗಳಿರುತ್ತವೆ ಇದು ಸಹ ಹಾಗೆಯೇ ಆಗಿದೆ ಮಕ್ಕಳಿಗೆ ಗೊತ್ತಿದೆ ಇದರ ಕಾಂಡ ಯಾವ ದೇವಿ ದೇವತಾ ಧರ್ಮವಿತ್ತು ಅದು ಈಗ ಇಲ್ಲ ಪರಂಪಿತ ಪರಮಾತ್ಮ ಎಂಬತ್ನಾಲ್ಕು ಅವತಾರಗಳನ್ನು ಪಡೆಯುತ್ತಾರೆಂದು ಹೇಳುತ್ತಾರೆ ಆದರೆ ತಂದೆ ಸರ್ವವ್ಯಾಪಿಯಾಗಲು ಸಾಧ್ಯವಿಲ್ಲ ಯಾವಾಗ ಅವತಾರ ಪಡೆದುಕೊಳ್ಳುತ್ತಾರೆ ಅಂದಾಗ ಸರ್ವವ್ಯಾಪಿ ಎಂದು ಹೇಗೆ ಹೇಳುವುದು ಹೊಸ ಮಾತಾಗಿದೆ ಅಲ್ವಾ ಇದು ಎಷ್ಟೊಂದು ದೊಡ್ಡ ವೃಕ್ಷವಾಗಿದೆ ಕಾಂಡವೇ ಇಲ್ಲ ಒಬ್ಬ ಮನುಷ್ಯರು ಸಹ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರೆಂದು ಹೇಳುವುದಿಲ್ಲ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳ ಹಿಂದೆ ತೆಗೆದುಕೊಂಡು ಹೋಗುತ್ತಾರೆ ಅಂದಾಗ ಇದು ಎಷ್ಟು ಗೊಂದಲದ ಮಾತಾಗಿದೆ ಅಲ್ವಾ ಈಗ ಎಲ್ಲ ಮನುಷ್ಯರು ದುಃಖಿಗಳಾಗಿದ್ದಾರೆ ಯಾರು ಸುಖಿಗಳಾಗಿರಲು ಸಾಧ್ಯ ಸನ್ಯಾಸಿಗಳ ಬುದ್ಧಿಯಲ್ಲಿಯೂ ಸಹ ಈ ಹೋಲಿಕೆ ಬರುವುದಿಲ್ಲ ಇಲ್ಲಿ ಕಾಗವಿಷ್ಟ ಸಮಾನ ಸುಖವಿದೆ ಮತ್ತು ಅಪಾರವಾದ ದುಃಖವಿದೆ ಎಂದು ಹೇಳುತ್ತಾರೆ ಇದು ಅವರಿಗೆ ಗೊತ್ತಿಲ್ಲ ಸತ್ಯಯುಗದಲ್ಲಿ ಸುಖ ಇರುತ್ತೆ ಅಂದ್ಬಿಟ್ಟು ಈಗ ತಂದೆ ಹೇಳುತ್ತಾರೆ ನಿಮ್ಮನ್ನು ಅಪಾರ ಸುಖದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಈ ಸಮಯದಲ್ಲಿ ತಂದೆ ತನ್ನ ಪಾತ್ರವನ್ನು ಅಭಿನಯಿಸಿ ಎಲ್ಲವನ್ನ ಮಕ್ಕಳಿಗೆ ಕೊಟ್ಟು ತಾವು ಮರೆಯಾಗುತ್ತಾರೆ ಹಾಗೆ ನೋಡಿದರೆ ಪಾತ್ರವನ್ನಂತೂ ಎಲ್ಲರೂ ಅಭಿನಯಿಸುತ್ತಾರೆ ಇಸ್ಲಾಮಿ ಬೌದ್ಧಿ ಮುಂತಾದವರೆಲ್ಲರೂ ಮರೆಯುತ್ತಾರೆ ಮೇಲೆ ಹೋಗಿ ಹೋಗುತ್ತಾರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಮನುಷ್ಯರಿಗೆ ತಿಳಿಸಲಾಗುವುದು ಪ್ರಾಣಿಗಳಿಗಂತೂ ತಿಳಿಯುವುದಿಲ್ಲ ಮನುಷ್ಯರ ಜನ್ಮ ಎಲ್ಲದಕ್ಕಿಂತ ಶ್ರೇಷ್ಠವೆಂದು ಹೇಳಲಾಗುವುದು ಅದು ಯಾವುದು ಮನುಷ್ಯರ ಚರ್ಮವೂ ಸಹ ಕೆಲಸಕ್ಕೆ ಬರುವುದಿಲ್ಲವೆಂದು ಹೇಳುತ್ತಾರೆ ನಂತರ ಮನುಷ್ಯ ಜನ್ಮ ಉತ್ತಮ ಎಂದು ಹೇಳುತ್ತಾರೆ ಪ್ರಪಂಚದ ಮನುಷ್ಯರ ಜೀವನ ಬಹಳ ಕನಿಷ್ಠವಾಗಿದೆ ತಮಗೆ ಗೊತ್ತು ನಾವು ಸಹ ಮೊದಲು ಚೀಚಿ ಕೊಳಕು ಮನುಷ್ಯರಾಗಿದ್ದೆವು ಈಗ ತಂದೆ ನಮ್ಮ ಈ ಆತ್ಮರೂಪಿ ವಸ್ತ್ರವನ್ನು ಜ್ಞಾನದ ಲಕ್ಷ ಎಂಬ ಸೋಪಿನಿಂದ ಸ್ವಚ್ಛ ಮಾಡುತ್ತಾರೆ ಮತ್ತು ತಿಳಿಸುತ್ತಾರೆ ಈಗ ತಾವು ತಂದೆಯನ್ನ ನೆನಪು ಮಾಡಿ ಈ ಪ್ರಪಂಚದಲ್ಲಿ ತಂದೆಯನ್ನ ಯಾರೂ ಅರಿತುಕೊಂಡಿಲ್ಲ ತಂದೆಯನ್ನು ಯಾವಾಗ ಅರಿತುಕೊಂಡಿರಿ ಆಗಲೇ ಮಕ್ಕಳಾದಿರಿ ಶಿವನ ಮಕ್ಕಳಾಗಿದ್ದೀರಾ ಬ್ರಹ್ಮರವರಿಗೂ ಮಕ್ಕಳಾಗಿದ್ದೀರ ಆದ್ದರಿಂದ ಶಿವನ ಮೊಮ್ಮಕ್ಕಳೆಂದು ಕರೆಸಿಕೊಳ್ಳುತ್ತೀರಾ ಬ್ರಾಹ್ಮಣರು ಸಹ ಎರಡು ಪ್ರಕಾರದವರಿದ್ದಾರೆ ಒಬ್ಬರು ಮುಖವಂಶಾವಳಿ ಬ್ರಾಹ್ಮಣರು ಮತ್ತೊಬ್ಬರು ವಂಶಾವಳಿ ತಾವು ಬ್ರಹ್ಮ ಮುಖವಂಶಾವಳಿ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ ಬ್ರಹ್ಮರವರ ತಂದೆಯಾರು ಶಿವ ತಂದೆ ಶಿವನಿಗೆ ಯಾರು ತಂದೆ ಇಲ್ಲ ತಮಗೆ ಓದಿಸುವವರು ಸಹ ಅವರಾಗಿದ್ದಾರೆ ತಮ್ಮ ಗುರುವು ಅವರೇ ಆಗಿದ್ದಾರೆ ಈಗ ಸನ್ಮುಖದಲ್ಲಿ ಕುಳಿತಿದ್ದಾರೆ ನಂತರ ಅದೃಶ್ಯವಾಗುತ್ತಾರೆ ಪತಿತ ಪ್ರಪಂಚವನ್ನು ಪಾವನ ಮಾಡಿ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿ ಮತ್ತೆ ಎಲ್ಲರನ್ನ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇಪ್ಪತ್ತೊಂದು ಜನ್ಮಗಳ ಸುಖವನ್ನು ಕೊಟ್ಟರೆಂದರೆ ಇನ್ನೇನು ಬೇಕು ತಂದೆ ಸದಾ ಸುಖಿಗಳನ್ನಾಗಿ ಮಾಡುತ್ತಾರೆ ಆದರೆ ಶ್ರೇಷ್ಠ ಪದವಿಗಾಗಿ ಪುರುಷಾರ್ಥವಂತೂ ನಾವು ಮಕ್ಕಳೇ ಮಾಡಬೇಕಾಗಿದೆ ಕೃಷ್ಣಪುರಿಗೆ ಸುಖಧಾಮವೆಂದು ಹೇಳಲಾಗುವುದು ನಾರಾಯಣನ ಬಾಲ್ಯವನ್ನು ತೋರಿಸುವುದಿಲ್ಲ ಕೃಷ್ಣನ ಸ್ವಯಂವರವನ್ನು ತೋರಿಸುತ್ತಾರೆ ಒಂದು ವೇಳೆ ರಾಧೆಯ ಜೊತೆ ಸ್ವಯಂವರ ಆಯಿತೆಂದರೆ ನಂತರ ಅವರ ಹೆಸರು ಏನು ಬದಲಾಯಿತು ಅದನ್ನು ತೋರಿಸುವುದಿಲ್ಲ ಲಕ್ಷ್ಮಿ ನಾರಾಯಣರ ಬಗ್ಗೆ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಅವರ ಜೀವನ ಚರಿತ್ರೆಯನ್ನು ಯಾರೂ ತಿಳಿದುಕೊಂಡಿಲ್ಲ ನೀವೀಗ ತಿಳಿದುಕೊಳ್ಳುತ್ತಿದ್ದೀರಾ ಪೂರ್ಣ ಚಕ್ರವನ್ನು ಸುತ್ತಿರುವವರು ಕೋಟಿಯಲ್ಲೂ ಕೆಲವರೇ ಬರುತ್ತಾರೆ ತಾವು ಅದನ್ನು ತಿಳಿದುಕೊಂಡಿದ್ದೀರಾ ಯಾರು ಮೊದಲು ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆಯೋ ಅವರೇ ಭಕ್ತಿ ಮಾಡುತ್ತಾರೆ ಭಕ್ತರಂತೂ ಎಲ್ಲರೂ ಆಗಿದ್ದಾರೆ ಮನುಷ್ಯರ ಜನಸಂಖ್ಯೆ ಸಾಸಿವೆಯ ಸಮಾನವಿದೆ ಈಗ ಎಲ್ಲ ಮನುಷ್ಯರು ಮೃತ್ಯುವಿನ ದಡದಲ್ಲಿದ್ದಾರೆ ಈಗ ತಾವು ಮಕ್ಕಳಿಗೆ ತುಂಬ ಒಳ್ಳೆಯ ಬುದ್ಧಿ ಸಿಕ್ಕಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದು ಸಹಜವಾಗಿದೆ ನಾವೀಗ ಬ್ರಾಹ್ಮಣರಾಗಿದ್ದೇವೆ ನಂತರ ದೇವತೆಗಳಾಗುತ್ತೇವೆ ನಾವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ ನಾನೇ ಅದು ಅದೇ ನಾನು ಹಂಸೋ ಸೋಹಂ ಇದರ ಅರ್ಥವನ್ನು ನಾವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಇದನ್ನು ಇಲ್ಲಿಯೇ ಹಾಡುತ್ತಾರೆ ಭಾರತದಲ್ಲಿಯೇ ಅನ್ಯ ಧರ್ಮಗಳಲ್ಲಿ ಈ ಶಬ್ದ ಇಲ್ಲ ಓಂ ಎಂದರೆ ಮನುಷ್ಯರು ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ ವಾಸ್ತವದಲ್ಲಿ ಓಂ ಎಂದರೆ ಆತ್ಮ ಅವರು ಆತ್ಮವೇ ಪರಮಾತ್ಮ ಎಂದು ಉಲ್ಟಾ ಹೇಳುತ್ತಾರೆ ನಂತರ ಮತ್ತೇನು ನಾವು ಶರೀರವಂತೂ ಅಲ್ಲ ನಾನು ಆತ್ಮ ಆಗಿದ್ದೇನೆ ಇದು ನನ್ನ ಶರೀರವೆಂದು ಪರಂಪಿತ ಪರಮಾತ್ಮ ಅಂತೂ ಹೇಳಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ನಾನು ಆತ್ಮ ಅಂತೂ ಸರಿ ಆದರೆ ನಾನು ಈ ಶರೀರವನ್ನಂತೂ ಬಾಡಿಗೆಯ ರೂಪದಲ್ಲಿ ಪಡೆದುಕೊಂಡಿದ್ದೇನೆ ಇವರು ನನ್ನ ಪಾದರಕ್ಷೆ ಅಲ್ಲ ಏಕೆಂದರೆ ನನಗೆ ಕಾಲುಗಳೇ ಇಲ್ಲ ನನ್ನ ಚರಣದ ಪೂಜೆಯಾಗಲು ಸಾಧ್ಯವೇ ಇಲ್ಲ ಕೃಷ್ಣನಿಗೆ ಕಾಲುಗಳಿವೆ ನನಗಂತೂ ಇಲ್ಲ ನಾನು ನಿರಾಕಾರ ಆಗಿದ್ದೇನೆ ಹಾಗೆ ನೋಡಿದ್ದರೆ ನೀವು ಆತ್ಮರೂ ಸಹ ನಿರಾಕಾರ ಆಗಿದ್ದೀರಾ ಆದರೆ ನೀವು ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತೀರಾ ನನಗಂತೂ ಶರೀರವಿಲ್ಲ ನಾನಂತೂ ಅಶರೀರಿಯಾಗಿದ್ದೇನೆ ಅಂದಾಗ ಅಶ್ಶರೀರಿಯಾಗಿ ನನ್ನನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸುತ್ತಾರೆ ತಮಗೆ ಗೊತ್ತಿದೆ ತಂದೆ ಬಂದಿದ್ದಾರೆ ಅವರ ಪಾತ್ರವೇನು ಪತಿತ ಸೃಷ್ಟಿಯನ್ನು ಪಾವನ ಮಾಡುವುದು ತಂದೆಯ ಪಾತ್ರವಾಗಿದೆ ನಿರಾಕಾರ ತಂದೆಯಂತೂ ಅವಶ್ಯವಾಗಿ ಯಾವುದೋ ಶರೀರದಲ್ಲಿ ಬಂದಿರಬೇಕು ಇದು ಮನುಷ್ಯರಿಗೆ ಗೊತ್ತಿಲ್ಲದೇ ಇರುವ ಕಾರಣದಿಂದಾಗಿ ಅವರು ಮೊದಲ ರಾಜಕುಮಾರ ಶ್ರೀಕೃಷ್ಣನ ಹೆಸರನ್ನು ಬರೆದಿದ್ದಾರೆ ಈಗ ಶ್ರೀಕೃಷ್ಣ ಇಲ್ಲಿ ಬರಲು ಹೇಗೆ ಸಾಧ್ಯ ಇದನ್ನು ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕು ಟಾಗೂರ್ ಮುಂತಾದವರು ಗೀತೆಯನ್ನು ಎಷ್ಟೊಂದು ಮಹಿಮೆ ಮಾಡುತ್ತಿದ್ದರು ವಾಸ್ತವದಲ್ಲಿ ಈ ಗೀತೆ ಕೃಷ್ಣನದಲ್ಲ ಕೃಷ್ಣನನ್ನು ಸಹ ಈ ರೀತಿ ಮಾಡುವವರು ತಂದೆಯಾಗಿದ್ದಾರೆ ಇದು ಕೃಷ್ಣನ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ತಂದೆ ತಿಳಿಸುತ್ತಾರೆ ನಾನು ಚಿಕ್ಕ ಮಗುವಿನ ಶರೀರದಲ್ಲಿ ಕುಳಿತು ಈ ಜ್ಞಾನವನ್ನು ಹೇಗೆ ತಿಳಿಸುವುದು ಅವಶ್ಯವಾಗಿ ಅನುಭವಿ ಬೇಕು ಡ್ರಾಮಾನುಸಾರವಾಗಿ ನನಗೆ ಈ ರಥ ನಿಗದಿಯಾಗಿದೆ ಇನ್ನೊಂದು ಕಲ್ಪದಲ್ಲಿ ಇನ್ನೊಂದು ರಥವನ್ನು ಪಡೆಯುತ್ತೇನೆ ಎಂದಲ್ಲ ಬ್ರಹ್ಮರವರ ಮೂಲಕವೇ ಸ್ಥಾಪನೆ ಮಾಡಲಾಗುವುದು ಕಲ್ಪದ ಮೊದಲು ಸಹ ನೀವು ಬ್ರಹ್ಮ ಕುಮಾರ ಕುಮಾರಿಯರು ಬ್ರಹ್ಮರವರ ಮೂಲಕ ಆಸ್ತಿಯನ್ನು ಪಡೆದಿದ್ದೀರಾ ಈಗ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ನನ್ನ ಸಂಘವನ್ನು ಜೋಡಿಸಿರಿ ತಂದೆ ಹೇಳ್ತಾರೆ ನನ್ನವರಂತೂ ಒಬ್ಬ ಶಿವ ತಂದೆ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಈ ಸ್ಥಿತಿ ಇರಬೇಕು ನೀವೇ ತಂದೆ ತಾಯಿ ನಾನು ನಿಮಗೆ ಬಾಲಕ ಯಾರ ಮಹಿಮೆ ಇಷ್ಟೊಂದು ಇದೆ ಅವರ ಸನ್ಮುಖದಲ್ಲಿ ಈಗ ಕೊಳುತ್ತಿದ್ದೇವೆ ವಿಚಾರ ಮಾಡಬೇಕು ಅವಶ್ಯವಾಗಿ ನಮ್ಮನ್ನು ಯಾರು ರಚಿಸಿದರು ಅಲ್ಲ ರಚಿಸಿದರೆಂದು ಹೇಳುತ್ತಾರೆ ಅಂದಾಗ ಅವಶ್ಯವಾಗಿ ಅಲ್ಲಾನಿಗೆ ಯಾರಾದರೂ ಸ್ತ್ರೀ ಇರಬೇಕು ಅಲ್ವಾ ಅಲ್ಲ ನಿರಾಕಾರ ಆಗಿದ್ದಾರೆ ಅವರಿಗೆ ಸ್ತ್ರೀಯಲ್ಲಿಂದ ಬಂದರು ತಾವೂ ಪರಂಪಿತ ಪರಮಾತ್ಮ ಎಂದು ಹೇಳುತ್ತೀರಾ ಅಂದಾಗ ಪಿತಾ ಯಾವಾಗಲೂ ರಚಯಿತ ಆಗುತ್ತಾರೆ ತಾಯಿಯೇ ಇಲ್ಲದಿದ್ದರೆ ಅವರನ್ನ ತಂದೆ ಎಂದು ಹೇಗೆ ಹೇಳುತ್ತೀರಾ ಮಕ್ಕಳು ಅವರಿಂದ ಜನ್ಮ ಪಡೆದಾಗಲೇ ತಂದೆ ಎಂದು ಹೇಳುತ್ತಾರೆ ಅಲ್ವಾ ಪರಮಾತ್ಮನ ಸ್ತ್ರೀ ಯಾರು ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ ಇವು ಎಲ್ಲದಕ್ಕಿಂತ ಗುಹ್ಯ ಮಾತುಗಳಾಗಿವೆ ಆಡಂ ಮತ್ತು ಬೀಬಿ ಇಬ್ಬರೂ ಇದ್ದಾರೆ ಆದಮ್ ಎಂದು ಇವರಿಗೆ ಹೇಳಿದರೆ ಸರಸ್ವತಿಗೆ ಬಿಬಿ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಅವರು ಬಿಬಿಯಾದರೆ ನಂತರ ಅವರ ತಾಯಿ ಯಾರು ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ತಂದೆಯೇ ಕುಳಿತು ತಿಳಿಸುತ್ತಾರೆ ಈ ಲೆಕ್ಕಾಚಾರದಿಂದ ಈ ಬ್ರಹ್ಮ ಬಾಬಾ ಶಿವ ತಂದೆಗೆ ಪ್ರಿಯತಮೆಯಾಗಿದ್ದಾರೆ ಇವರ ಮುಖ ಕಮಲದ ಮೂಲಕ ತಾವು ಮಕ್ಕಳನ್ನು ರಚಿಸಲಾಗುವುದು ಬ್ರಹ್ಮರವರ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ ತಾವು ಮಕ್ಕಳನ್ನು ರಚಿಸುತ್ತೇನೆ ಅವರನ್ನು ಸಂಭಾಲನೆ ಮಾಡಲು ಈ ಜಗದಂಬ ನಿಮಿತ್ತ ಆದರು ಆದಿದೇವ ಬ್ರಹ್ಮ ಮತ್ತು ಜಗದಂಬ ಸರಸ್ವತಿ ಇವರು ಯಾರು ಇವರು ಬ್ರಹ್ಮರವರ ಮಗಳೆಂದು ವಿವೇಕ ಹೇಳುತ್ತದೆ ಅಂದಾಗ ರಚನೆಯನ್ನ ಹೇಗೆ ರಚಿಸಿದರು ತಂದೆ ಬ್ರಹ್ಮರವರ ಮೂಲಕ ರಚಿಸಿದರೆಂದರೆ ಈ ಬ್ರಹ್ಮ ದೊಡ್ಡ ತಾಯಿಯಾದರು ನಂತರ ಸಂಭಾಲನೆಗಾಗಿ ಮಮ್ಮರವರು ಇದ್ದಾರೆ ಬಾಬಾರವರು ಇದ್ದಾರೆ ಮೊದಲ ನಂಬರ್ನಲ್ಲಿ ಸರಸ್ವತಿ ಹೋಗುತ್ತಾರೆ ಅಂದಾಗ ಜಗದಂಬೆಯ ಮಹಿಮೆ ಎಷ್ಟಿದೆ ಈಗ ತಾವು ತಿಳಿದುಕೊಂಡಿದ್ದೀರ ನಾವೇ ಬ್ರಾಹ್ಮಣರಾಗಿದ್ದೇವೆ ಈಶ್ವರನ ಮಡಿಲಿನಲ್ಲಿ ಬಂದಿದ್ದೇವೆ ಇಲ್ಲಿಯೂ ಸಹ ಎರಡು ಪ್ರಕಾರದವರಿದ್ದಾರೆ ಸ್ವಂತ ಮಕ್ಕಳು ಮತ್ತು ಮಲತಾಯಿ ಮಕ್ಕಳು ಒಬ್ಬರೇ ತಾಯಿಯ ಮಕ್ಕಳು ಸ್ವಂತ ಮಕ್ಕಳು ಮತ್ತು ಮಲ್ಲತಾಯಿ ಮಕ್ಕಳು ಎಂಬ ಪ್ರಶ್ನೆಯೇ ಬರುವುದಿಲ್ಲ ಅಂದಾಗ ಸ್ವಂತ ಮತ್ತು ಮಲತಾಯಿ ಮಕ್ಕಳೆಂದು ಏಕೆ ಹೇಳುವುದು ಸ್ವಂತ ಮಕ್ಕಳು ಪ್ರತಿಜ್ಞೆ ಮಾಡುತ್ತಾರೆ ನಾವು ಪವಿತ್ರವಾಗಿದ್ದು ಆಸ್ತಿಯನ್ನು ಪಡೆಯುತ್ತೇವೆ ಅಂದರೆ ಇಂತಹ ಪವಿತ್ರರೇ ಸಿಂಹಾಸನಕ್ಕೆ ಅಧಿಕಾರಿಗಳಾಗುತ್ತಾರೆ ವಾರಸುದಾರರಾಗುತ್ತಾರೆ ಮಲತಾಯಿ ಮಕ್ಕಳು ಪ್ರಜೆಗಳಲ್ಲಿ ಹೋಗುತ್ತಾರೆ ಅನೇಕರು ಸ್ವಂತ ಮಕ್ಕಳಿರುತ್ತಾರೆ ಮತ್ತು ಅದರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ತಂದೆ ತಾಯಿಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗುತ್ತಾರೆ ಮಮ್ಮ ಬಾಬಾ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಅಂದಾಗ ನಮಗೂ ಸಹ ಸಿಂಹಾಸನ ಬೇಕು ಆದರೆ ನಂಬರ್ ಆಗಿ ಸಿಗುವುದು ಅಂದಾಗ ಇದು ಯೋಗದ ಯಾತ್ರೆಯಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು ತಮ್ಮ ಸಮಾನ ಮಾಡಿಕೊಳ್ಳಬೇಕು ತಮ್ಮ ಸಮಾನ ಮಾಡಿಕೊಳ್ಳುವುದರಲ್ಲಿ ಪರಿಶ್ರಮ ಬೇಕಾಗುತ್ತದೆ ಮಕ್ಕಳು ಪರಿಚಯ ಕೊಟ್ಟು ತಂದೆಯ ಬಳಿ ರಿಫ್ರೆಶ್ ಆಗಲು ಕರೆದುಕೊಂಡು ಬರುತ್ತಾರೆ ಮತ್ತು ತಂದೆ ನೋಡುತ್ತಾರೆ ಯಾರೆಲ್ಲ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಎಲ್ಲ ಕಡೆಯಿಂದ ಮಮತ್ವವನ್ನ ತೆಗೆದು ಒಬ್ಬ ತಂದೆಯ ಜೊತೆ ಮಮತ್ವವನ್ನ ಇಡುತ್ತಾರೆ ಅಂತಹವರು ಯಾರಿದ್ದಾರೆ ಅಂತ ಬಾಬಾ ನೋಡ್ತಿದಾರಂತೆ ಮಕ್ಕಳಿಗೆ ಗೊತ್ತಿದೆ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುವವರಾಗಿದ್ದಾರೆ ಮತ್ತೆ ತಂದೆಯೂ ಸಹ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಮಕ್ಕಳೇ ನೀವೇ ಸೂರ್ಯ ವಂಶದವರು ಆಗಿರಿ ಚಂದ್ರವಂಶದವರು ಆಗಿರಿ ಅಂದಾಗ ತಂದೆ ತನಗೆ ತಾನೇ ಎಲ್ಲವನ್ನೂ ಮಾಡುತ್ತಿದ್ದಾರೆ ನಂತರ ಮರೆಯಾಗುತ್ತಾರೆ ಗಳಿಗೆ ಗಳಿಗೆಗೂ ಅವತಾರವಂತೂ ತೆಗೆದುಕೊಳ್ಳುವುದಿಲ್ಲ ಅವರಿಗೆ ತಮ್ಮ ಶರೀರವೇ ಇಲ್ಲ ಅವರು ಒಂದು ಬಾರಿ ಬರುತ್ತಾರೆ ತಾವಂತೂ ಗಳಿಗೆ ಗಳಿಗೆಗೂ ಒಂದನ್ನು ಬಿಟ್ಟು ಮತ್ತೊಂದು ಶರೀರ ಅಂದರೆ ಪ್ರತಿ ಜನ್ಮದಲ್ಲಿಯೂ ಕೂಡ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತೇವೆ ತಂದೆ ಹೇಳುತ್ತಾರೆ ಆದರೆ ನಾನಂತೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಈ ಮಾತುಗಳು ಮೊದಲು ನಮ್ಮ ಬುದ್ಧಿಯಲ್ಲಿ ಇರಲಿಲ್ಲ ಅನಾಯಾಸವಾಗಿ ಮನೆಯಲ್ಲಿ ಕುಳಿತಿದ್ದಂತೆಯೇ ಮಾರ್ಗದಲ್ಲಿ ಹೋಗುತ್ತಾ ತಂದೆ ಪ್ರವೇಶ ಮಾಡಿದರು ನಂತರ ಎಲ್ಲವೂ ತಿಳಿದುಕೊಂಡಿರಿ ಈಗ ದಿನ ಪ್ರತಿದಿನ ಎಲ್ಲ ಮಾತುಗಳು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತಾ ಹೋಗುತ್ತವೆ ಹೇಳ್ತಾರಲ್ವ ನಾನು ಏಳು ದಿನಗಳ ಮಗುವಾಗಿದ್ದೇನೆ ಎರಡು ತಿಂಗಳ ಮಗುವಾಗಿದ್ದೇನೆ ಈ ಜ್ಞಾನವಂತೂ ಸೆಕೆಂಡಿನಲ್ಲಿ ಸಿಗುತ್ತೆ ಎಷ್ಟೊಂದು ಮಕ್ಕಳಿದ್ದೀರಾ ಯಾವುದೇ ಸತ್ಸಂಗದಲ್ಲಿ ಇಷ್ಟೊಂದು ಮಕ್ಕಳಿರಲು ಸಾಧ್ಯವಿಲ್ಲ ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬೆಯಂತೂ ತಂದೆಯ ಮಗ ಮತ್ತು ಮಗಳಾಗಿದ್ದಾರೆ ಸ್ತ್ರೀ ಪುರುಷರಲ್ಲ ಸ್ತ್ರೀ ಪುರುಷ ಇಷ್ಟೊಂದು ಮಕ್ಕಳಿಗೆ ಜನ್ಮ ಕೊಡಲು ಹೇಗೆ ಸಾಧ್ಯ ಕುಕವಂಶಾವಳಿಯ ಮಾತಂತೂ ಇಲ್ಲಿ ಇಲ್ಲ ಯಾರು ಕಲ್ಪದ ಹಿಂದೆ ತಂದೆ ತಾಯಿಯಿಂದ ಆಸ್ತಿಯನ್ನು ಪಡೆದುಕೊಂಡಿದ್ದರೂ ಅವರೇ ಬರುತ್ತಿರುತ್ತಾರೆ ಸಸಿ ನಡಲಾಗುತ್ತಿದೆ ಇದು ಉದ್ಯಾನವನವಾಗಿದೆ ಅಲ್ವಾ ಈಗ ದೇವಿ ದೇವತಾ ಧರ್ಮದ ಹೂಗಳಂತೂ ಇಲ್ಲ ಎಲ್ಲರೂ ಹೇಗೆ ಮುಳ್ಳುಗಳ ಸಮಾನ ಆಗಿದ್ದಾರೆ ಚುಚ್ಚುತ್ತಿರುತ್ತಾರೆ ದುಃಖ ಕೊಡುತ್ತಿರುತ್ತಾರೆ ಇದು ಮುಳ್ಳುಗಳ ಪ್ರಪಂಚವಾಗಿದೆ ತಂದೆ ಬಂದು ಮುಳ್ಳುಗಳಿಂದ ಮಗ್ಗುಗಳನ್ನಾಗಿ ಮಗ್ಗುಗಳಿಂದ ಹೂಗಳನ್ನಾಗಿ ಮಾಡುತ್ತಾರೆ ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಬಿದ್ದು ಹೋಗುತ್ತಾರೆ ಇವರು ವಿಕಾರದಲ್ಲಿ ಬಿದ್ದು ಹೋದರೆಂದು ತಿಳಿದುಕೊಳ್ಳುತ್ತಾರೆ ಈಗ ತಾವು ಪತಿತರಿಂದ ಪಾವನರಾಗುತ್ತಿದ್ದೀರಾ ಗಾಂಧೀಜಿಯು ಸಹ ಪತಿತ ಪಾವನ ತಂದೆಯನ್ನ ನೆನಪು ಮಾಡುತ್ತಿದ್ದರು ಏಕಚಕ್ರಾಧಿಪತ್ಯದ ರಾಜ್ಯವಿರಬೇಕೆಂದು ಬಯಸುತ್ತಿದ್ದರು ಅಂದಾಗ ಅದನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ ತಮಗೆ ಗೊತ್ತಿದೆ ಈಗ ನಾವು ಈ ಕಂಸಪುರಿಯಿಂದ ಕೃಷ್ಣಪುರಿಯಲ್ಲಿ ಹೋಗುತ್ತೇವೆ ಭಾರತದಲ್ಲಿ ಸತ್ಯಯುಗವಿತ್ತು ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಐದು ಸಾವಿರ ವರ್ಷಗಳಿಗಿಂತ ಹಳೆಯ ವಸ್ತುವಂತೂ ಯಾವುದೂ ಇರುವುದಿಲ್ಲ ಲಕ್ಷಾಂತರ ವರ್ಷಗಳ ಯಾವುದೇ ವಸ್ತುಗಳಂತೂ ಇರಲು ಸಾಧ್ಯವಿಲ್ಲ ನೋಡಿ ನೀವು ವೃದ್ಧ ಮಾತೆಯರು ದೂರ ದೂರದ ಹಳ್ಳಿಗಳಿಂದ ಮಾತಾಪಿತಾರ ಬಳಿ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ಬಂದು ಆಸ್ತಿಯನ್ನು ಪಡೆದಿದ್ದೀರಿ ಎಲ್ಲ ಆಧಾರ ಪುರುಷಾರ್ಥದ ಮೇಲೆ ಇದೆ ನೀವು ವೃದ್ಧರು ಇಷ್ಟು ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಈ ದಾದಾರವರು ವೃದ್ಧರಾಗಿದ್ದರೂ ಸಹ ತುಂಬ ಚೆನ್ನಾಗಿ ಓದುತ್ತಿದ್ದರು ತಾವು ತಿಳಿತಿದ್ದೀರಾ ಯುವತಿ ಸರಸ್ವತಿ ತಾಯಿ ಚೆನ್ನಾಗಿ ಓದುತ್ತಾರೆ ಅರೆ ಇವರಂತೂ ಬ್ರಹ್ಮ ಬಾಬಾ ಅಂತೂ ಬ್ರಹ್ಮಪುತ್ರ ನದಿಯಾಗಿದ್ದಾರೆ ಅಂದಾಗ ಇವರಂತೂ ಅವಶ್ಯವಾಗಿ ಹೆಚ್ಚಿಗೆ ಓದುತ್ತಾರೆ ಅಲ್ವಾ ಈ ವೃದ್ಧ ಎಲ್ಲರಿಗಿಂತ ತೀಕ್ಷ್ಣವಾಗಿದ್ದಾರೆ ಬ್ರಹ್ಮಬಾಬರವ್ರ ಬಗ್ಗೆ ಹೇಳ್ತಾರೆ ಶಿವಬಾಬ ಅಂತೂ ಇವರ ಮಗಳಾಗಿದ್ದಾರೆ ಇದು ವೃದ್ಧರಿಗೂ ಸಹ ಬಹಳ ಸಹಜವಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಓಹೋ ಶಿವಬಾಬಾ ಬಲಿಯಾರಿ ಆಗುತ್ತೇನೆ ಪಾರಾಗುತ್ತೇನೆ ಈ ರೀತಿ ಬಾಬನ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಸದಾ ನಮಗೆ ಶಿವ ತಂದೆ ತಿಳಿಸುತ್ತಾರೆಂದು ತಿಳಿಯಬೇಕು ಈ ಬ್ರಹ್ಮ ಬ್ರಹ್ಮಾಬರವರನ್ನ ಬಿಡಿ ನಮಗೆ ಶಿವ ತಂದೆ ತಿಳಿಸುತ್ತಾರೆಂದು ತಿಳಿದಾಗ ಬುದ್ಧಿ ಶಿವ ತಂದೆಯ ಕಡೆ ಹೋಗುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮಮ್ಮಾರವರು ಸಹ ಶಿವ ತಂದೆಯಿಂದಲೇ ಕೇಳಿ ತಿಳಿದುಕೊಳ್ಳುತ್ತಾರೆ ಸದಾ ಒಬ್ಬ ಶಿವ ತಂದೆಯ ನೆನಪಿರಬೇಕು ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಸಿಂಹಾಸನ ಅಧಿಕಾರಿ ಪಕ್ಕಾ ವಾರೀಸಾಗಲು ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಸ್ವಂತ ಮಕ್ಕಳಾಗಬೇಕು ಬೇರೆ ಎಲ್ಲ ಸಂಘಗಳನ್ನು ಬಿಟ್ಟು ಮುರಿದು ಒಬ್ಬ ತಂದೆಯ ಸಂಘದಲ್ಲಿ ಜೋಡಣೆಯಾಗಿ ಇರಬೇಕು ಎರಡನೇ ಪಾಯಿಂಟು ತಮ್ಮ ಸಮಾನ ತಯಾರು ಮಾಡಿಕೊಳ್ಳುವ ಸೇವೆ ಮಾಡಬೇಕು ಮುಳ್ಳುಗಳಿಂದ ಮಗ್ಗುಗಳು ಮಗ್ಗುಗಳಿಂದ ಹೂಗಳಾಗಬೇಕು ಮತ್ತು ತಯಾರು ಮಾಡಬೇಕು ಹೊಸ ವೃಕ್ಷದ ಸಸಿಯನ್ನು ನೆಡಬೇಕು ವರದಾನ ಕರ್ಮಗಳ ಗುಹ್ಯಗತಿಯ ಜ್ಞಾನಿಗಳಾಗಿ ಧರ್ಮರಾಜಪುರಿಯ ಶಿಕ್ಷೆಗಳಿಂದ ಬಚಾವಾಗುವಂತಹ ವಿಕರ್ಮಾಚೀತರಾಗಿರಿ ವರದಾನದ ವಿಶ್ಲೇಷಣೆ ಶಿಕ್ಷೆಗಳ ಅನುಭವಕ್ಕೆ ಧರ್ಮರಾಜಪುರಿ ಎಂದು ಹೇಳಲಾಗತ್ತೆ ಬಕಿ ಧರ್ಮರಾಜಪುರಿ ಯಾವುದೇ ಬೇರೆ ಸ್ಥಾನದಲ್ಲಿ ಇಲ್ಲ ಅಂತಿಮದಲ್ಲಿ ತಾವು ಮಾಡಿರುವಂತಹ ಪಾಪ ಯಮದೂತರ ರೀತಿಯಲ್ಲಿ ಭಯಪಡಿಸುವ ರೂಪದಲ್ಲಿ ಸನ್ಮುಖದಲ್ಲಿ ಬರುತ್ತೆ ಆ ಸಮಯದಲ್ಲಿ ಪಶ್ಚಾತ್ತಾಪ ಮತ್ತು ವೈರಾಗ್ಯದ ಗಳಿಗೆಗಳಿರುತ್ತೆ ಚಿಕ್ಕ ಚಿಕ್ಕ ಪಾಪವೂ ಸಹ ಭೂತದಂತೆ ಅನಿಸುತ್ತೆ ಪಶ್ಚಾತ್ತಾಪದ ತ್ರಾಹಿ ತ್ರಾಹಿ ಹಹಾಕಾರವಾಗುವುದು ಆದ್ದರಿಂದ ಆ ಶಿಕ್ಷೆಗಳ ಫೀಲಿಂಗ್ಸಿಂದ ಬಚಾವಾಗಲು ಕರ್ಮಗಳ ಗುಹ್ಯಗತಿಯ ಜ್ಞಾನಿಗಳಾಗಿ ಸದಾ ಶ್ರೇಷ್ಠ ಕರ್ಮವನ್ನು ಮಾಡಿ ವಿಕರ್ಮ ಜೀತರಾಗಿರಿ ಸ್ಲೋಗನ್ ಯಾರು ತನು ಮನ ಧನದಿಂದ ಬಾಬಾರವರಿಗೆ ಪೂರ್ಣವಾಗಿ ಬಲಿಹಾರಿ ಆಗುತ್ತಾರೆ ಅವರೇ ಕೊರಳಿನ ಹಾರವಾಗುತ್ತಾರೆ ಓಂ ಶಾಂತಿ